ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಕೋಮಲಾನಾಗ್. ವಾರ್ತೆಗಳ ವಿವರ. ಅಕ್ರಮ ಮದ್ಯ ಮಾರಾಟ ತಡೆಗೆ ಅಬಕಾರಿ ಹಾಗೂ ಪೊಲೀಸ್ ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಬೇಕು ಎಂದು ಮದ್ಯಪಾನ ಸಮನ್ವಯ ಮಂಡಳಿ ಅಧ್ಯಕ್ಷ ರುದ್ರಪ್ಪ ಹೇಳಿದರು. ಗ್ರಾಮಾಂತರ ಪ್ರದೇಶಗಳಲ್ಲಿ ನಿರಂತರವಾಗಿ ನಡೆಯುತ್ತಿರುವ ಅಕ್ರಮ ಮದ್ಯ ಮಾರಾಟವನ್ನು ನಿಯಂತ್ರಿಸಲು ಪೊಲೀಸ್ ಮತ್ತು ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಅಧ್ಯಕ್ಷ ಎಚ್ಸಿ ರುದ್ರಪ್ಪ ಸೂಚನೆ ನೀಡಿದರು. ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಅಧ್ಯಕ್ಷ ಎಚ್ಸಿ ರುದ್ರಪ್ಪರವರ ಅಧ್ಯಕ್ಷತೆಯಲ್ಲಿ ನಡೆದ ಅಧಿಕಾರಿಗಳ ಸಭೆಯಲ್ಲಿ ಪೊಲೀಸ್ ಅಧಿಕಾರಿ ನಾಗರಾಜ್ ಮತ್ತು ಅಬಕಾರಿ ಜಿಲ್ಲಾಧಿಕಾರಿ ಜಿಎಚ್ ಗಿರಿರವರಿಗೆ ಅಧ್ಯಕ್ಷರು ಸೂಚನೆ ನೀಡಿದರು. ಮದ್ಯವನ್ನು ನಗರ ಪ್ರದೇಶದಿಂದ ತೆಗೆದುಕೊಂಡು ಹೋಗಿ ಗದ್ದೆ ಹೊಲಗಳಲ್ಲಿ ಇಟ್ಟುಕೊಂಡು ಮಾರಾಟ ಮಾಡುತ್ತಿರುವ ಪ್ರಕರಣಗಳು ಹೆಚ್ಚಾಗಿದ್ದು ಇಂತಹ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಕಡಿವಾಣ ಹಾಕುವುದು ಅತ್ಯವಶ್ಯಕವಾಗಿದೆ ಎಂದು ಅಧಿಕಾರಿಗಳಿಗೆ ತಾಕೀತು ಮಾಡಿದರು. ನಾವು ನಿಮ್ಮ ಕಾನೂನು ವ್ಯಾಪ್ತಿನಲ್ಲಿ ನೀವು ಕೆಲಸ ಮಾಡಿ ಅಂತ ಕೇಳುವಂತ ಪ್ರಶ್ನೆ. ನಿಮ್ಮ ಚೌಕಟ್ಟು ಎತ್ತಿದ್ಯೋ ಹಿಂದೆ ಕಾನೂನು ಕೂಡ ಮಾಡಿದ್ದಾರೆ. ನೀವು ಆಗಲಿ ಇನ್ನೊಂದು ಇಲ್ಲಿ ಜಾಗದಲ್ಲಿ ಇರಬಾರ್ದು, ದೇವಸ್ಥಾನ ಇರಬಾರ್ದು, ಆಸ್ಪತ್ರೆ ಇರಬಾರ್ದು, ಇಂಥವೆಲ್ಲ ಕಂಡೀಷನ್ಸ್ ಇದೆ. ರೂಲ್ ಫಿಕ್ಸಿನ ಯಾವ್ದು ಆ ವ್ಯಾಪ್ತಿ ಮೀರಿ ಕೆಲವರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ಆ ವ್ಯಾಪ್ತಿ ಒಳಗೂ ಕೆಲವರು ಓಪನ್ ಆಗಿ ಬೆಳಗ್ಗೆಯಿಂದ ರಾತ್ರಿ 11 ಗಂಟೆವರೆಗೂ ಇವೆಲ್ಲ ನಡೀತಾನೆ ಇದೆ. ಅನ್ಕೊಂಡ್ರೆ ನೀವೇನೇನು ಕಂಟ್ರೋಲ್ ಆಗಿದ್ದೀವಿ, ನಮ್ಮ ತುಮಕೂರು ಡಿಸ್ಟ್ರಿಕ್ಟ್ ಅಂತ ಆಗಲ್ಲ. ಆಮೇಲೆ ರೀಸೆಂಟ್ ಆಗಿ ಸುಪ್ರೀಂ ಕೋರ್ಟ್ ಆಡ್ಬೋದು, ಅದಾದ್ಮೇಲೆ ಅದರಿಂದ ನೀವೇನಾದ್ರು ಆಕ್ಷನ್ ಅದೆಲ್ಲ ಸ್ವಲ್ಪ ಬೇಕು. ಹಳ್ಳಿಗಳಲ್ಲಿ ಅಕ್ರಮ ಮದ್ಯ ವಶಪಡಿಸಿಕೊಂಡು ಕೇಸ್ ಹಾಕಿದರೆ ಯಾವುದೇ ಪ್ರಯೋಜನವಾಗುವುದಿಲ್ಲ. ಪೊಲೀಸ್ ಮತ್ತು ಅಬಕಾರಿ ಇಲಾಖೆ ಅಧಿಕಾರಿಗಳು ಜಂಟಿಯಾಗಿ ಸಾಮಾಜಿಕ ಅರಿವು ಮೂಡಿಸುವ ಮೂಲಕ ಮದ್ಯ ನಿಷೇಧ ಮಾಡಬೇಕೆಂದು ಮಂಡಳಿ ಕಾರ್ಯದರ್ಶಿ ಪಾತರಾಜ್ ಮನವಿ ಮಾಡಿಕೊಂಡರು. ಹಳ್ಳಿಗಳಲ್ಲಿ ಮಹಿಳೆಯರು ಮಕ್ಕಳು ಕುಡಿತಕ್ಕೆ ದಾಸರಾಗುತ್ತಿದ್ದು ಇದಕ್ಕೆ ಕಡಿವಾಣ ಹಾಕಬೇಕೆಂದು ಪಾತರಾಜ್ ತಿಳಿಸಿದರು. ಹಳ್ಳಿಗಳಲ್ಲಿ ಮದ್ಯ ಮಾರಾಟ ಆಗದಂತೆ ಬೀಟ್ ಪೊಲೀಸರಿಗೆ ಹೊಣೆ ಹಾಕಲಾಗುವುದೆಂದು ನಗರ ಡಿವೈಎಸ್ಪಿ ನಾಗರಾಜ್ ಸಭೆಯಲ್ಲಿ ತಿಳಿಸಿದರು. ತುಂಬಾ ಎಫೆಕ್ಟಿವ್ ಆಗಬೇಕಂದ್ರೆ ಗ್ರಾಮ ಪಂಚಾಯತಿ ಮೆಂಬರ್ಸ್ ಏನು ನಡೆಯೋದಿಲ್ಲ. ತಾವೇನಾದ್ರು ಒಂದು ಹಂತದಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ಸ್ಗೆ ಒಂದು ಸರ್ಕ್ಯುಲರ್ ಕಳಿಸಿ ಪಿಡಿಒಗಳಿಗೆ ತಾವು ಕಳಿಸಿದ್ರೆ ಊರಲ್ಲಿ ಏನಾದ್ರು ಮಾಡಿದ್ರೆ ನಿಮ್ಮ ಮೇಲೆ ಕ್ರಮ ತಗೋತೀವಿ. ಯಾಕಂದ್ರೆ 24 ಗಂಟೆ ಅವರಲ್ಲಿ ಇರ್ತಾರೆ, ಅವ್ರು ಗೊತ್ತಾಗ್ತದೆ, ಅದನ್ನ ಸ್ವಲ್ಪ ಮೋರ್ ಎಫೆಕ್ಟಿವ್ ಆಗ್ತದೆ. ರಾಜ್ಯ ಮತ್ತು ರಾಷ್ಟೀಯ ಹೆದ್ದಾರಿಗಳಲ್ಲಿ ನಾಯಿ ಕೊಡೆಯಂತೆ ವೈನ್ ಸ್ಟೋರ್ಗಳು ತಲೆ ಎತ್ತುತ್ತಿದ್ದು ಇದಕ್ಕೆ ಕಡಿವಾಣ ಹಾಕಲು ಇಲಾಖೆ ಎಲ್ಲಾ ರೀತಿಯ ಕ್ರಮ ಕೈಗೊಳ್ಳುತ್ತಿದೆ ಎಂದು ಅಬಕಾರಿ ಜಿಲ್ಲಾಧಿಕಾರಿ ಜಿಎಚ್ ಗಿರಿರವರು ಸಭೆಗೆ ತಿಳಿಸಿದರು. ಗೋವಾ ಕಡೆಯಿಂದ ಬರುವಂತದ್ದು, ಇಂಗ್ಲೆಂಡ್ ಅವರೇ ತಯಾರು ಮಾಡಿಕೊಳ್ಳುವಂತದ್ದು, ಇದಕ್ಕೆಲ್ಲ ಹೆಚ್ಚು ಗಮನ ಕೊಟ್ಟು ಸಾಧ್ಯವಾದಷ್ಟು ನಾವು ಇಂಥವೆಲ್ಲ ನಾವು ಅವಾಯ್ಡ್ ಮಾಡಿ ಕೇಸ್ ಬುಕ್ ಮಾಡಿ ಆಲ್ಮೋಸ್ಟ್ ಈಗ ನಿಲ್ಲುವರೆಗೂ ಬಂದಿದೆ ಸರ್. ಇದನ್ನ ಸಿಎಂ ಸಾಹೇಬ್ ಸರ್ ರಿವ್ಯೂ ಮಾಡಿ ಸರ್, 2 ಇಯರ್ಸ್ ಬ್ಯಾಕ್ ಸರ್ ಎಲ್ಲ ಆಲ್ಮೋಸ್ಟ್ ಕಂಟ್ರೋಲ್ ಇರೋದ್ರಿಂದ ಸರ್ ಅಬಕಾರಿ ಮತ್ತು ಲಾಟರಿಗಳ ನಿಷೇಧ ಅದನ್ನೊಂದು ಅದನ್ನ ಡಿಸ್ಮ್ಯಾಂಟಲ್ ಮಾಡಿದ್ದಾರೆ ಸರ್ ಅದನ್ನ ಸರ್. ಹಾಗಾಗಿ ತಾವು ಹೇಳದಲ್ಲಿ ಸರ್ ಇವಾಗ ಸ್ಕ್ವಾಡ್ ಸರ್ ಇತ್ತು ಸರ್, ಈಗ ಆಸ್ಪತ್ರೆ ವೈನ್ ಸ್ಟೋರ್ಗಳ ಬಳಿ ವೈನ್ ಸ್ಟೋರ್ ಆರಂಭಿಸಲು ಯಾವುದೇ ಅನುಮತಿ ನೀಡುತ್ತಿಲ್ಲವೆಂದು ಸ್ಪಷ್ಟಪಡಿಸಿದರು. ಬರುವ ಜುಲೈ 3ರಂದು ತುಮಕೂರಿನಲ್ಲಿ ವಿಶ್ವ ಮಾದಕ ವಸ್ತು ವಿರೋಧಿ ಸಪ್ತಾಹವನ್ನು ಹಮ್ಮಿಕೊಂಡಿದ್ದು ಸಪ್ತಾಹ ಅಂಗವಾಗಿ ಜಾಥಾವನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಉದ್ಘಾಟಿಸುವರೆಂದು ಅಧ್ಯಕ್ಷ ರುದ್ರಪ್ಪ ಹೇಳಿದರು. ಈ ಜಾಥಾದಲ್ಲಿ ಸ್ತ್ರೀಶಕ್ತಿ, ಸ್ವಸಹಾಯ ಸಂಘ ಮತ್ತು ಎನ್ಎಸ್ಎಸ್ ವಿದ್ಯಾರ್ಥಿಗಳು ಪಾಲ್ಗೊಳ್ಳುವರೆಂದು ತಿಳಿಸಿದರು. ಹೆಚ್ಚುವರಿ ಜಿಲ್ಲಾಧಿಕಾರಿ ಸಿ ಅನಿತಾ, ಜಿಲ್ಲಾ ಪಂಚಾಯಿತಿ ಸಿಇಒ ಕೆಜಿ ಶಾಂತಾರಾಮ್, ಮಂಡಳಿ ಕಾರ್ಯದರ್ಶಿ ಪಾತರಾಜ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಪಾಲ್ಗೊಂಡಿದ್ದರು.